ಸೌತೆಕಾಯಿ 20 ರೂಪಾಯಿ 5 ರೂಪಾಯಿ ತಗೊಳ್ತೀರಾ? ಜಸ್ಟ್ ಪಾರ್ಟಿಗೆ ಹಾಕಿಟ್ಲಿಕ್ಕೆ ಅಂತ ಈ ಥರ ಫ್ಯಾನ್ಸಿ ಫ್ಲವರ್ಸ್ ತೊಗೊಂಬದೆ. ಆದಮೇಲೆ ಈ ಥರ ಫ್ಲವರು ತೊಗೊಬಂದೆ, ಇದನ್ನು ಕೂಡ ಡೆಕೋರೇಷನ್ಗೆ ಯೂಸ್ ಮಾಡೋಕ್ಕೆ ಅಂತ. ಇದರಲ್ಲಿ 15 ಡಜನ್ ಇರುತ್ತೆ. ಎಷ್ಟು ರಶ್ಶು ಅಂದರೆ ಹಬ್ಬದ ಟೈಮಲ್ಲಿ ತುಂಬಾ ರಶ್ ಇತ್ತು. ಹಬ್ಬ ಯಾಕಾದರೂ ಹೋಗ್ಬೇಕೋ ಮಾರ್ಕೆಟಿಗೆ ಅನ್ಸ್ಬಿಡುತ್ತೆ, ಅಷ್ಟು ರಶ್ ಇರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ತುಂಬಾ ಫ್ರೆಶ್ ಆಗಿರೋ ಹೂಗಳು, ತುಂಬ ವೆರೈಟಿ ಹೂಗಳು ಸಿಗುತ್ತೆ ಅಂತ ಒಂದು ಉದ್ದೇಶದಿಂದ ಹೋಗ್ಬೇಕು ಇವತ್ತು ಕೇರ್ ಮಾರ್ಕೆಟಿಗೆ. ಈ ಹಬ್ಬದ ಸೀಸನ್ಗಳಂತೂ ಖಂಡಿತ ಹೋಗೋದು ಒಂದು ತುಂಬಾ ಒಂದು ಬೇಜಾರಾಗುತ್ತೆ, ಯಾಕಂದ್ರೆ ಅಷ್ಟು ರಶ್ ಇರುತ್ತೆ. ಅದಲ್ದೇ ಬಂದ್ಬಿಟ್ಟು ಈ ರೋಡಲ್ಲಿ ಬಂದರೆ ಈ ಟ್ರಾಫಿಕ್ಕಿಂದು ಬೇರೆನೇ.
ಇಷ್ಟು ಬ್ಯುಸಿ, ಹಾಗಾಗಿ ತುಂಬಾ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದು ಹಬ್ಬದ ಸೀಸನ್ ಟೈಮಲ್ಲಿ. ಈ ಗೌರ್ಮೆಂಟಿಂದ ಫ್ರೀ ಬಸ್ ಬಿಟ್ಟಾಗಿಂದ ಜಾಸ್ತಿ ಎಲ್ಲೂ ಓಡಾಡಿನೇ ಇರಲಿಲ್ಲ. ಮೋಸ್ಟ್ಲಿ ಇವಾಗಲೇ ಜಾಸ್ತಿ ಓಡಾಡ್ತಾ ಇರೋದು ಅಂತ ಅನಿಸುತ್ತೆ ನಾನು. ಬನ್ನಿ ಇವಾಗ ನಾನು ಏನೆಲ್ಲ ತೊಗೊಂಡ್ಬಂದೆ ಅಂತ ಹೇಳ್ತೀನಿ. ಇವಾಗ ರೋಸ್ನ ತೊಗೊಬಂದೆ, ಬಿಡಿ ಹೂವ. ನಾನು ಜಾಸ್ತಿ ಎಲ್ಲ ಬಿಡಿ ಹೂವುಗಳನ್ನೇ ತೊಗೊಂಬಂದೆ, ಯಾಕೆಂದರೆ ನನಗೆ ಹೆಂಗೆ ಬೇಕೋ ನಾನು ಆ ಥರ ನಾನು ಕಟ್ಕೊಬೋದಲ್ವಾ, ಅದಕ್ಕೋಸ್ಕರ ನಾನು ಜಾಸ್ತಿ ಬಿಡಿ ಹೂವುಗಳನ್ನೇ ತೊಗೊಂಬಂದಿದ್ದೀನಿ. ಆಮೇಲೆ ಬಂದುಬಿಟ್ಟು ಸೇವಂತಿಗೆ, ಸಾರಿ ಚೆಂಡು ಹೂವು. ಇದು ಬಂದುಬಿಟ್ಟು ಬಾಗಿಲಿಗೆ ಪೋಣಿಸ್ಬಿಟ್ಟು ಹಾಕೋಣ ಅಂತ ತೊಗೊಂಬಂದಿದ್ದೀನಿ. ಈ ಹಬ್ಬದ ಟೈಮಲ್ಲಿ ಅಂತೂ ಈ ಹೂವುಗಳಂತೂ ಹೆವಿ ರೇಟ್ ಇರುತ್ತೆ ಅಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ಸೇವಂತಿಗೆ ತೊಗೊಬಂದೆ. ಇದು 1 ಕೆಜಿ, ಎಲ್ಲ 1 ಕೆಜಿನೇ ತೊಗೊಂಬಂದಿದ್ದೀನಿ. ನಾವೇ ಕಟ್ಕೊಬೋದು, ಟೈಮ್ ಇದೆಯಲ್ಲ ಇನ್ನ ಇವತ್ತು ಅಂತ. ಅದಾದಮೇಲೆ ಇನ್ನೊಂದು ಕಲ್ಲರಿಂದು ರೋಸ್ ತೊಗೊಬಂದೆ. ಇದು ಪಿಂಕ್ ಕಲ್ಲರ್. ಇದು ಬಂದು ರೆಡ್ ಕಲ್ಲರು, ಈ ಥರ ಪಿಂಕ್. ಅದಾದಮೇಲೆ ಶೋ ಗಿಡ, ಮೀನ್ಸ್ ಜಸ್ಟ್ ಪಾಟಿಗೆ ಹಾಕಿಟ್ಲಿಕ್ಕೆ ಅಂತ ಈ ಥರ ಫ್ಯಾನ್ಸಿ ಫ್ಲವರ್ಸ್ ತೊಗೊಂಬಂದೆ. ಮೀನ್ಸ್ ರಿಯಲ್ ಹೂವನೇ ಇದು, ವೆಲ್ವೆಟ್ ಟೈಪ್ ಬರುತ್ತಲ್ವ ಆ ಥರ. ಎಷ್ಟು ಚೆನ್ನಾಗಿದೆ ಇದು ನೋಡಿ, ಇದು ರಿಯಲ್ ಫ್ಲವರ್ ಅಂತ ಅನಿಸೋದೇ ಇಲ್ಲ. ಇದ್ರ ಜೊತೆಗೆ ಇದೊಂದು ತೊಗೊಂಡು ಬಂದೆ, ಆದಮೇಲೆ ಈ ಥರ ಫ್ಲವರು ತೊಗೊಬಂದೆ. ಇದನ್ನು ಕೂಡ ಡೆಕೋರೇಷನ್ಗೆ ಯೂಸ್ ಮಾಡೋಕ್ಕೆ ಅಂತ. ಅದಾದಮೇಲೆ ಬಂದುಬಿಟ್ಟು ಮಲ್ಲಿಗೆ ಹೂವು ತೊಗೊಂಡ್ ಬಿಡಿ ಹೂವನೇ. ನಾವೇ ಹಾರ ಮಾಡಿರಾಯ್ತು ಅಂತ. ಇದು ಬಂದುಬಿಟ್ಟು 1/2 ಕೆಜಿ ತೊಗೊಂಡಿದ್ದೀನಿ. ಹಾರ ಕೇಳಿದ್ರೆ ರೆಡಿ ಹಾರನೇ 800 ಸಾವಿರ ಹೇಳ್ತಾರೆ. ಆದರೆ ನಾವು ಈಗ 1/2 ಕೆಜಿ ತಗೋ 200 ರೂಪಾಯಿ ತೊಗೊಬಂದು ಒಂದು ಹಾರ ನಾವೇ ಮಾಡ್ಬೋದು, ಅದಕ್ಕೋಸ್ಕರ ತೊಗೊಬಂದಿದ್ದು. ಹೌದು, ಈ ಹಾರಗಳನ್ನ ನಾವು 800 ಸಾವಿರ ಹೇಳ್ತಾರೆ. ಅದ್ರ ಬದಲು ನಾವೇ ಅಷ್ಟೇ ಚೆನ್ನಾಗಿ ನಾವೇ ಕೂಡ ಮನೇಲೇ ಮಾಡ್ಬೋದು. ಅದು ಜಸ್ಟ್ ಒಂದು ಅದ್ರ ಅರ್ಧ ದುಡ್ಡಲ್ಲೇ ನಾವು ಮಾಡ್ಬೋದು. ಡೋರಿಗೆ ಹಾಕೋಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ತೊಗೊಬಂದೆ. ಅದಾದಮೇಲೆ ಬಳೆ ತೊಗೊಬಂದೆ ಪೂಜೆಗೆ ಇಡಲಿಕ್ಕೆ ಅಂತ. ಫುಲ್ ಒಂದು ಬಂಡ್ಲನ್ನೇ ತೊಗೊಂಬಂದ್ರೆ ಸ್ವಲ್ಪ ವರ್ತ್ ಆಗುತ್ತೆ ನಮಗೆ, ಹಂಗಾಗಿ ಬಳೆಗಳು ಲೇಡೀಸ್ಗೆ ಏನು ವೇಸ್ಟ್ ಆಗೋದಲ್ಲ. ಒಂದೊಂದು ಡಜನ್ ತೊಗೊಂಡ್ರೆ ನಮಗೆ ಸುಮ್ಮನೆ ತುಂಬ ರೇಟ್ ಆಗುತ್ತೆ, ಅದ್ರ ಬದಲು ಇದರಲ್ಲಿ 15 ಡಜನ್ ಇರುತ್ತೆ. ಡಜನ್ಗೆ 180 ರೂಪಾಯಿ. ಏನು ಗೊತ್ತಾ, ಈ ಬಳೆಗಳು ನಾವು ಒಂದೊಂದು ಡಜನ್ನ ನಾವು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳ್ಕೊರೆ ಎಷ್ಟೊಂದು ರೇಟ್ ಹೇಳ್ತಾರಲ್ವಾ, ಬಟ್ ಇಲ್ಲಿ 15 ಡಜನ್ಗೆ 180 ರೂಪಾಯಿ ತೊಗೊಂಡ್ರು. ಅಲ್ಲಿಗೆ ಈಚ್ ಡಜನ್ನು ಒಂದು 12 ರಿಂದ 15 ರೂಪಾಯಿ ಬೀಳುತ್ತೆ ಅಷ್ಟೇ. ಪೂಜೆಗೆ ಇಡ್ಲಕ್ಕಿದೆ ಗೋಮತಿ ಚಕ್ರ ಆಗಿದೆ, ಕಮಲದ ಬೀಜ ಅಂತಾರಲ್ವ ಅದನ್ನ ಇಟ್ಟರೆ ತುಂಬ ಶ್ರೇಷ್ಠ ಅಂತಾರೆ, ಅದಕ್ಕೋಸ್ಕರ ಇದನ್ನು ತಂದೆ. ಅದಾದ್ಮೇಲೆ ಪೂಜೆಗೆ ಹಣ್ಣುಗಳು ತೊಗೊಬಂದಷ್ಟೇ, ದಾಳಿಂಬೆ, ಹುಣಸೇಬು,
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಹಾಗೆ ಲೈಕ್ ಮಾಡಿ, ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಆಲ್.